ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ ಸಂಚಿಕೆ 242ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ರಾಮ ಮತ್ತು ಭರತರ ಸಂವಾದ ಕೇಳಿ ಜಾವಾಲಿ ಬ್ರಾಹ್ಮಣ ವಿದ್ವಾನ ಜಾವಾಲಿ ನಾಸ್ತಿಕ ತತ್ವಗಳ ಬಗ್ಗೆ ರಾಮನಿಗೆ ಹೇಳಿ ಇದೇನಿದೆ ಎಲ್ಲ ತಂದೆ ವಚನ ನಿರ್ವ ಇದನ್ನು ಮಾಡೋದು ನಿಭಾಯಿಸೋದು ಒಂದು ಪಿಂಡದಾನ ಮಾಡೋದು ಇವೆಲ್ಲ ಏನಿದೆ ಎಲ್ಲ ವ್ಯರ್ಥ ಇದೆ, ಇದು ನೀನೊಬ್ಬ ಮಹಾಜ್ಞಾನಿಯಾಗಿದೆಯಾ, ಇದೆಲ್ಲ ಬಿಟ್ಟುಬಿಡು, ನಿನ್ನ ಏನು ಅವಕಾಶ ಬಂದಿದೆ ಆ ಅವಕಾಶವನ್ನು ಉಪಯೋಗ ಮಾಡಿಕೊ, ಇದೆಲ್ಲ ತೋರೋದು ನಮ್ಮ ಜೊತೆಗೆ ಅಯೋಧ್ಯೆಗೆ ಬಾ ರಾಜನಾಗಿ ಆಳು ಅಂಥೇಳಿ ಜಾಬಾಲಿಯವರು ರಾಮನಿಗೆ ಹೇಳ್ತಾರೆ. ಮುಂದುವರೆದು ಜಾಬಾಲಿ ಉಪದೇಶ ಶಾಂತಚಿತ್ತದಿಂದ ಕೇಳಿದ ರಾಮ ಅವನಿಗೆ ನುಡಿದನು. ಅವನು ಹೇಳೋದನ್ನೆಲ್ಲ ಈ ನಾಸ್ತಿಕ ಉಪದೇಶ ತತ್ವಗಳನ್ನು ಉದಾಹರಣೆಗಳನ್ನು ಎಲ್ಲ ಶಾಂತ ಚಿತ್ತದಿಂದ ಕೇಳ್ತಾನೆ. ಕೇಳಿ ಅವನ ಪ್ರತಿ ಪ್ರಶ್ನೆಗಳಿಗೆ ರಾಮ ಈ ರೀತಿಯಾಗಿ ಉತ್ತರಗಳನ್ನು ನೀಡ್ತಾನೆ. ನಿನ್ನ ಉಪದೇಶ ಬಯಕೆ ಸಾಧ್ಯವೆನಿಸಿದರೂ ನನಗೆ ಅಸಾಧ್ಯ. ನೀನು ಹೇಳ್ತಾ ಇದ್ದಿಲ್ಲ ಉಪದೇಶ, ಆ ಉಪದೇಶ ಬಯಕೆ ಸಾಧ್ಯ ಇದೆ, ಅದನ್ನು ನಾವು ಕಾರ್ಯಗತ ಮಾಡಬಹುದು, ಸ್ವೀಕಾರ ಮಾಡಬಹುದು, ಆದರೆ ಅದು ನನಗೆ ಅಸಾಧ್ಯ ಇದೆ. ನೀ ಹೇಳೋದು ಸರಿನೇ ಇದೆ, ಬಟ್ ಅದು ನನಗೆ ಅಸಾಧ್ಯ ಇದೆ, ಅದನ್ನು ನಾನು ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅಲಂಕಾರಿಕವಾಗಿ ಹೀಗೆ ಹೇಳ್ತಾರೆ, ಉಪಮಾ ಮತ್ತು ಉಪಮೇಯಗಳನ್ನು ಬಳಸಿಕೊಂಡು, ಅದು ಊಟವಾದರೂ ನನಗೆ ನಿಷೇಧಿತ ಊಟವಿದ್ದಂತೆ. ನೀ ಹೇಳೋದು ನನಗೆ ಊಟನೇ, ಅದು ಸ್ವೀಕಾರ ಮಾಡಬಹುದು ಅದನ್ನು, ಬಟ್ ಆ ಊಟ ನನಗೆ ನಿಷೇಧಿದೆ. ನಾಸ್ತಿಕ ಈ ತತ್ವ ಏನಿದೆ ಉಪದೇಶಗಳನ್ನೆಲ್ಲ ನೀನು ಹೇಳೋದು ಸರಿನೇ, ಬಟ್ ಆದರೆ ಆ ನಾಸ್ತಿಕ ತತ್ವಗಳು ನನಗೆ ನಿಷೇಧ ಇವೆ, ನಾನು ಅದನ್ನು ಪಾಲಿಸುವುದಿಲ್ಲ, ಸ್ವೀಕರಿಸುವುದಿಲ್ಲ ಅಂಥೇಳಿ ರಾಮ ಹೇಳ್ತಾನೆ. ಮುಂದುವರೆದು ಪ್ರಾಮಾಣಿಕ ವ್ಯಕ್ತಿ ದುರ್ನಡತೆ ಪಕ್ಷಪಾತಿ ಕುಖ್ಯಾತಿಗೆ ಗೌರವ ನೀಡನು. ಯಾರಾದರೂ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಂದ್ರೆ ಕೆಟ್ಟ ವ್ಯಕ್ತಿಗೆ ಎಂದೂ ಗೌರವ ಕೊಡುವುದಿಲ್ಲ. ಒಳ್ಳೆ ವ್ಯಕ್ತಿಗಳು ಈಗಲೂ ಹಾಗೆ ಇದೆ ನೋಡಿ, ಎಲ್ಲ ಏನು ತಿಳ್ಕೊಂಡಿರ್ತಾರೆ ಸತ್ಯ ಅಸತ್ಯದ ಬಗ್ಗೆ ಬದುಕಿನ ಬಗ್ಗೆ, ಯಾರಿಗೆ ಪರಿಪೂರ್ಣ ಜ್ಞಾನ ಇರ್ತದೆ ಸತ್ಯದ ಜ್ಞಾನ, ಅವರು ಎಂದೂ ಈ ಅಸತ್ಯ ನಾಯಕರನ್ನು ನಾಯಕತ್ವವನ್ನು ಸ್ವೀಕಾರ ಮಾಡುವುದಿಲ್ಲ. ಅದನ್ನೇ ಇವರು ಹೇಳ್ತಾರೆ, ಪ್ರಾಮಾಣಿಕ ವ್ಯಕ್ತಿ ಮುಂದೆ ಈ ದುರ್ನಡತೆ ಪಕ್ಷಪಾತ ಮಾಡುವಂತಹ ಈ ಜನರೇನದಲ್ಲ ಅವರ ಉಪದೇಶ ಅಥವಾ ಅವ್ರದ್ದು ಒಂದು ಅವರಿಗೆ ಗೌರವವನ್ನು ನೀಡುವುದಿಲ್ಲ, ಅವರ ಮಾತುಗಳನ್ನು ಕೇಳುವುದಿಲ್ಲ ಅಂತ ಹೇಳ್ತಾರೆ. ಮುಂದುವರೆದು ವ್ಯಕ್ತಿ ನಡತೆ ಅವನು ಕೆಟ್ಟ ಅಥವಾ ಒಳ್ಳೆ ಕುಟುಂಬದವನು, ಮೃದು ಅಥವಾ ಒರಟು ಸ್ವಭಾವದವನು, ಪವಿತ್ರ ಅಥವಾ ಅಪವಿತ್ರನು ತಿಳಿಸುವುದು. ವ್ಯಕ್ತಿ ನಡತೆ ಏನಿದೆಯಲ್ಲ ಅವನ ನಡತೆಯಿಂದ ಅವನು ಒಳ್ಳೆಯವನು ಕೆಟ್ಟವನು ಅನ್ನೋದನ್ನು ಅವ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಒಳ್ಳೆ ನಡತೆಗಳಿದ್ದು ಅಂದರೆ ಅವ ಒಳ್ಳೆ ವ್ಯಕ್ತಿ ಇರ್ತಾನೆ, ಕೆಟ್ಟ ನಡತೆಗಳು ಇದ್ದು ಅಂದರೆ ಕೆಟ್ಟ ವ್ಯಕ್ತಿ ಇರ್ತಾನೆ. ಇನ್ನು ಕೆಲವೊಂದು ಜನ ಹೀಗಿರ್ತಾರಲ್ಲ, ಒಳ್ಳೆ ವ್ಯಕ್ತಿ ಸೊಂಗ ಹಾಕಿರ್ತಾರೆ, ಹೆಜ್ಜೆ ಹೆಜ್ಜೆಗೂ ಸಂತರ ಹೆಸರುಗಳನ್ನು ಹೇಳ್ತಿರ್ತಾರೆ, ಆದರೆ ಜಗತ್ತಿಗೆ ಗೊತ್ತಿಲ್ಲದೆ ಅವ್ರು ತಿಳಿತಾರೆ ಯಾವ ರೀತಿ ಬೆಕ್ಕೋ ಜನ ನೋಡ್ತಾ ಇಲ್ಲ ಅಂತ ಹೇಳಿ ಹಾಲು ಕುಡಿತಿರ್ತಾರಲ್ಲ ಕಣ್ಣು ಮುಚ್ಕೊಂಡು, ಹಾಗೆ ಅವರೇನು ತಿಳಿದಿರ್ತಾರೆ, ನಾ ಸಂತರ ಹೆಸರುಗಳನ್ನು ಹೇಳಿಕೊಂಡು ನಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಅಂತ ಜನ ತಿಳ್ಕೊಳ್ತಿದ್ದೆ ಅಂದ್ಕೊಂಡು ತಮ್ಮ ಕುಬುದ್ಧಿಯನ್ನು ಕುಕರ್ತವ್ಯಗಳನ್ನು ಬಿಡುವುದಿಲ್ಲ ಅವರು. ಅಲ್ಲಿ ಅವನ ನಡತೆ ಏನಿದೆಯಲ್ಲ, ಈ ನಡತೆಯಿಂದ ಅವನಿಗೆ ಗೊತ್ತಾಗ್ತಿದೆಯಲ್ಲ ಇವನು ಕೆಟ್ಟ ಮನುಷ್ಯ ಅಂಥೇಳಿ. ಮುಂದೆ ವ್ಯಕ್ತಿ ಅಷ್ಟೇ ಅಲ್ಲ, ಅವನ ಜಾತಕ ಸಹಿತ ಗೊತ್ತಾಗ್ತಿದೆ, ನೀವು ಎಂತಹ ಮಣಿತನದಿಂದ ಬಂದನ, ಒಳ್ಳೆ ಮಣಿತನದಿಂದ ಬಂದನ ಅಥವಾ ಕೆಟ್ಟ ಮಣಿತನದಿಂದ ಬಂದನ, ಎಂತಹ ಪರಿಸರದಿಂದ ಬಂದನ, ಸಾಮಾಜಿಕ ಪರಿಸರದಿಂದ ಬಂದನ ಅನ್ನೋದು ಆ ವ್ಯಕ್ತಿ ನಡತೆಯಿಂದ ತಿಳಿದು ಬರ್ತಿದೆ. ಈ ಒಂದು ಆಲೋಚನೆಯಲ್ಲಿ ಇವತ್ತಿಗೂ ಯಾವುದೇ ಬದಲಾವಣೆ ಇಲ್ಲ. ಇವತ್ತರನ್ನು ನೋಡಿ ನೀವು,
ಪಬ್ಲಿಕ್ ಲೈಫಿನಾಗ ಯಾರು ಬರ್ತಾರಲ್ಲ ಅವರು ಒಳ್ಳೆಯ ಒಂದು ಕುಟುಂಬದಿಂದ ಬಂದಿದ್ದರು, ಒಳ್ಳೆಯ ಸಂಸ್ಕಾರವನ್ನು ಹೊಂದಿದ್ರು, ಕುಟುಂಬ ಸರಿ ಇಲ್ಲೂ ಎಲ್ಲೇ ಒಂದು ಇದರಿಂದ ಕೆಸರಿನಿಂದ ಬಂದಿರೋ ಕುರಿತ ಒಳ್ಳೆಯ ಸಂಸ್ಕಾರ ಮಾಡ್ಕೊಂಡಿದ್ರು ಅಂದರೆ ಆಚಾರ ವಿಚಾರಗಳ ಅವು ಒಳ್ಳೆಯದಾಗಿ ನಡ್ಕೊಂಡು ಹೋಗ್ತಿರ್ತಾರೆ. ಇನ್ನು ಈ ಕೆಟ್ಟ ಸಂಸ್ಕಾರವನ್ನು ಹೊಂದಿದಂಥ ಜನ ಒಂದೊಂದ್ಸಲ ಎಷ್ಟೋ ಒಳ್ಳೆ ಮನೆತನದಿಂದ ಬಂದರೂ ಸಹಿತ ಅವರು ಕೆಟ್ಟವರಾಗಿ ನಡ್ಕೊಂಡು ಹೋಗ್ತಾವಂಥ ಎಕ್ಸಾಂಪಲ್ಸ್ಗಳನ್ನು ನಾವು ನಮ್ಮ ಸುತ್ತಮುತ್ತ ಕಾಣ್ತೇವೆ. ಅದರಂತೆ ಮೃದು ಅಥವಾ ಒರಟು ಸ್ವಭಾವದವನು, ವ್ಯಕ್ತಿ ನಡತೆಯಿಂದ ಅವನು ಮೃದು ಸ್ವಭಾವದವನು ಏನು ಒರಟು ಸ್ವಭಾವದವನು ಅನ್ನೋದು ತಿಳಿದು ಬರ್ತಿದೆ. ಅದರಂತೆ ಅವನು ಪವಿತ್ರ ವ್ಯಕ್ತಿಯೇ ಅಥವಾ ಅಪವಿತ್ರ ವ್ಯಕ್ತಿಯೇ, ಅವನ ಸ್ವಭಾವವನ್ನೇ ಅವನ ನಡತೆಯಿಂದ ವ್ಯಕ್ತಿಯ ಸ್ವಭಾವ ತಿಳಿತಿದೆ ಅಂತ ರಾಮ ಹೇಳ್ತಾನೆ. ಮುಂದುವರಿದು ನ್ಯಾಯ ಅನ್ಯಾಯ ಗುರುತಿಸುವ ವ್ಯಕ್ತಿ ಧರ್ಮಿಷ್ಠನಂತೆ ಪ್ರಾಮಾಣಿಕನಂತೆ ಸದ್ಗುಣಿಯಂತೆ ನಟನೆ ಮಾಡಿದರೆ ಸಂಹಿತೆಯನ್ನು ದಾರಿ ತಪ್ಪಿಸಿದಂತೆ. ಇನ್ನೊಂದು ಹೇಳ್ತಾರೋ, ಆಗಲೇ ನಿಮಗೆ ಎಕ್ಸಾಂಪಲ್ ಕೊಟ್ಟೆ, ತೋರಿಕೆಗೆ ಒಳ್ಳೆಯ ವ್ಯಕ್ತಿಗಂತೆ ಕಾಣಿಸೋದು, ಮಾಡುವ ಕೆಲಸನ ಕುಕೃತ್ಯಗಳನ್ನು ಮಾಡ್ಕೊಂಡು ಸಮಾಜಘಾತ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದು. ಅದನ್ನೇ ಇಲ್ಲಿ ಹೇಳ್ತಾರವರು, ನ್ಯಾಯ ಅನ್ಯಾಯ ಗುರುತಿಸುವ ವ್ಯಕ್ತಿ, ಯಾವ ವ್ಯಕ್ತಿಗೆ ಸಂಪೂರ್ಣ ತಿಳುವಳಿಕೆ ಇರ್ತದೆ ಇದು ನ್ಯಾಯ ಇದು ಅನ್ಯಾಯ. ಇಲ್ಲಿ ಎರಡು ಮನೆ ವ್ಯಕ್ತಿಗಳು ಬರ್ತಾರೆ, ಒಬ್ಬ ವ್ಯಕ್ತಿಗೆ ಗೊತ್ತಿರುವುದಿಲ್ಲ ನ್ಯಾಯ ಅನ್ಯಾಯದ ನಡುವಿನ ವ್ಯತ್ಯಾಸನ ಗೊತ್ತಿರುವುದಿಲ್ಲ. ಅವ್ರನ್ನ ಬಿಟ್ಟು ಬಿಡಿ, ಅವರು ಹೆಚ್ಚು ಅಪಾಯಕಾರಿ ಅಲ್ಲ. ನ್ಯಾಯ ಅನ್ಯಾಯದ ವ್ಯತ್ಯಾಸ ಗೊತ್ತಿದ್ದು ಕೆಟ್ಟ ಕೆಲಸ ಮಾಡ್ತಿರ್ತಾರಲ್ಲ ಅವರು ಹೆಚ್ಚು ಸಮಾಜಕ್ಕೆ ಅಪಾಯಕಾರಿ. ಅದನ್ನೇ ಹೇಳ್ತಾರೆ, ನ್ಯಾಯ ಅನ್ಯಾಯ ಗುರುತಿಸುವ ವ್ಯಕ್ತಿ ಧರ್ಮಿಷ್ಠನಂತೆ, ಅವನಿಗೆಲ್ಲ ಗೊತ್ತಿರ್ತದೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಸರಿ ಯಾವುದು ತಪ್ಪು ಯಾವುದು, ಈ ಅರಿವು ಇರ್ತದೆ. ಅರಿವು ಇದ್ದುಕೊಂಡು ಅವ ಏನು ಮಾಡ್ತಿರ್ತಾನೆ, ತೋರಿಕೆಗೆ ಒಬ್ಬ ಧರ್ಮಿಷ್ಠನಂತೆ ನಡ್ಕೊಳ್ತಿರ್ತಾನೆ. ಮಾಡುವ ಕೆಲಸ ಅಲ್ಲ ಅಧರ್ಮೀಯ ಕೆಲಸಗಳು, ತೋರಿಸ್ಕೊಳ್ಳೋದು ಹೇಗಪ್ಪ ಅಂದರೆ ಧರ್ಮಿಷ್ಠನಂತೆ ಪ್ರಾಮಾಣಿಕರಂತೆ ವರ್ತನೆ ಮಾಡ್ತಿರ್ತಾನೆ. ಆ್ಯಕ್ಚುಲಿ ಅವ ಮಾಡುವಂಥ ಕೆಲಸದಲ್ಲಿ ಅಪ್ರಾಮಾಣಿಕತನ ಇರ್ತದೆ, ಯಾವುದೇ ನಿಷ್ಠೆ ಇರುವುದಿಲ್ಲ, ಸ್ವಲಾಭ ಇರ್ತದೆ. ತೋರಿಕೆಗೆ ಪ್ರಾಮಾಣಿಕ, ಒಳ್ಳೆ ವೇಷ ಹಾಕೊಳ್ಳೋದು, ಒಳಗೆ ಮಾತ್ರ ಕೆಟ್ಟ ಕೆಲಸಗಳು ಕೆಟ್ಟ ವಿಚಾರಗಳು ತುಂಬಿರೋದು. ಯಾರನ್ನ ಹೇಗೆ ಮಾಡಬೇಕು, ಯಾರನ್ನ ಪತನಗೊಳಿಸ್ಬೇಕು, ಯಾರ ಸಂಪತ್ತನ್ನು ಲೂಟಿ ಮಾಡಬೇಕು, ಯಾರಿಗೆ ಯಾವ ರೀತಿಯಾಗಿ ತೊಂದರೆ ಕೊಡಬೇಕು, ದುರಾಲೋಚನೆಗಳ ಮುಖದ ಮ್ಯಾಗ ಮಾತ್ರ ಏನಪ್ಪ ಎಷ್ಟು ಪ್ರಾಮಾಣಿಕದಾನಪ್ಪ ಈ ವ್ಯಕ್ತಿ ಎಷ್ಟು ಒಳ್ಳೆಯವಾದ ಅಂತ. ಅದಕ್ಕಿಲ್ಲಿ ನ್ಯಾಯ ಅನ್ಯಾಯ ತಿಳಿದಂಥ ವ್ಯಕ್ತಿ ಪ್ರಾಮಾಣಿಕನಂತೆ ನಡೆಸೋದು ಮತ್ತು ಧರ್ಮಿಷ್ಠನಂತೆ ನಡೆಸೋದು, ಅದರಂತೆ ಸದ್ಗುಣಿಯಂತೆ ನಟನೆ ಮಾಡೋದು. ಹಿಂಗೆ ಮಾಡಿದ್ರಂದ್ರೆ ಅವನಿಂದ ಏನಾಗ್ತಿದೆ ಅಂದರೆ ಸಹಿಷ್ಣುತೆಯ ದಾರಿ ತಪ್ಪಿಸಿದಂತೆ. ಅವ ಏನು ಮಾಡ್ತಾನೆ, ಸಹಿಷ್ಣುತೆ ಅಂದರೆ ಈ ಸಂವಿಧಾನವನ್ನು ಅಡ್ಡದಾರಿಗೆ ತಗೊಂಡು ಹೋದಂಗ ಒಂದು ಅರ್ಥದಲ್ಲಿ ಹೇಳಿದ್ದಾರೆ. ಏನು ಸಮಾಜದ ನಿಯಮಗಳಿರ್ತಾವಲ್ಲ, ನೆಲದ ನಿಯಮಗಳೇನಿರ್ತಾವಲ್ಲ, ಲಾಸ್ ಆಫ್ ದ ಲ್ಯಾಂಡ್ ಎಸ್ ಏನಿರ್ತಾವ, ರೂಲ್ಸ್ ಆಫ್ ದ ಲ್ಯಾಂಡ್ ಏನಿರ್ತಾವ, ಅವನ್ನ ಎಲ್ಲ ದಾರಿ ತಪ್ಪಿಸಿಬಿಡ್ತಾರೆ. ಪ್ರಾಮಾಣಿಕರ ಜೊತೆ ಮಾತಾಡ್ತಿರ್ತಾರೆ, ಅಪ್ರಾಮಾಣಿಕ ಕೆಲಸಗಳನ್ನು ಮಾಡ್ತಿರ್ತಾರೆ. ನಾವು ಸಂವಿಧಾನ ರಕ್ಷಕರು ಅಂತ ಇವತ್ತು ಕೇಳ್ತಾ ಇದ್ದೀರಿ, ನೀವು ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬರು ಹೇಳ್ತಾನೆ ಸಂವಿಧಾನ ಮುಂದಿಟ್ಟುಕೊಂಡು ಹೇಳ್ತಾರೆ. ನಾವು ಸಂವಿಧಾನ ರಕ್ಷಕರು ಅಂತಿರ್ತಾರೆ, ಅವರು ಮಾಡುವಂಥ ಕೃತಿಗಳು ಸಂವಿಧಾನವನ್ನು ಉಲ್ಲಂಘಿಸುತ್ತವೆ, ಸಂವಿಧಾನದ ಆತ್ಮಕ್ಕೆ ವಿರುದ್ಧವಾಗಿ ಇವರು ಕೃತ್ಯಗಳನ್ನು ಮಾಡ್ತಿರ್ತಾರೆ. ಒಂದು ವೇಳೆ ನೀವು ಎಲ್ಲ ತಿಳ್ಕೊಂಡು ಇಂಥ ಕೆಟ್ಟ ಕೆಲಸ ಮಾಡಕತ್ತಿದ್ರಂದ್ರೆ ಅದು ನಿಜವಾಗಿಯೂ ಕಾನೂನನ್ನು ಧರ್ಮವನ್ನು ಸಹಿಷ್ಣುತೆಗಳನ್ನು ದಾರಿ ತಪ್ಪಿಸಿದ ಹಾಗೆ ಅಂತ ದಾರಿಯನ್ನು ತಪ್ಪಿಸಿದಂತೆ ಅಂತ ರಾಮ ಹೇಳ್ತಾನೆ. ಮುಂದುವರೆದು ನಾನೇ ದಾರಿ ತಪ್ಪಿದರೆ ಇನ್ನೊಬ್ಬರಿಗೆ ಬೋಧಿಸುವ ನೈತಿಕತೆ ಇರೋದು, ಎಲ್ಲ ತಿಳಿದವ ನಾನಾಗಿ ಈ ಸಂದರ್ಭದಲ್ಲಿ ನಾನೇ ದಾರಿ ತಪ್ಪಿದ್ನಿ ಅಂದರೆ ಇನ್ನೊಬ್ಬನಿಗೆ ಬೋಧನೆ ಮಾಡೋಕೆ ನನಗಾಗೋದಿಲ್ಲ. ಇವತ್ತು ನೋಡ್ರಿ ಸ್ಥಿತಿ, ಸುಲಭವಾಗಿ ಎಲ್ಲರಿಗೂ ಬೋಧನೆ ಮಾಡಬಹುದು, ಆದರೆ ನಾವು ಅದನ್ನು ಆಚರಣೆ ಮಾಡೋಕ್ಕೆ ಕಾರ್ಯಗತ ತರೋಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ಇಲ್ಲಿ ನೀವು ಇನ್ನೊಬ್ಬರಿಗೆ ಬೋಧನೆ ಮಾಡಬೇಕಾಗಿತ್ತಂದ್ರೆ ನೀವು ಶುದ್ಧರಾಗಿರಬೇಕು, ಎಲ್ಲ ದೃಷ್ಟಿಯಿಂದ ಶುದ್ಧರಾಗಿರಬೇಕು, ನೀವು ಮನಸ್ಸಿನಿಂದ ಶುದ್ಧರಾಗಿರಬೇಕು, ಭಾಷೆಯಿಂದ ಶುದ್ಧರಾಗಿರಬೇಕು, ಆಲೋಚನೆಯಿಂದ ಶುದ್ಧರಾಗಿರಬೇಕು. ನೀವು ಶುದ್ಧರಿದ್ದಾಗ ಮಾತ್ರ ನೀವು ಅಶುದ್ಧತೆಯ ಬಗ್ಗೆ ಒಳ್ಳೆಯ ಬಗ್ಗೆ ಉಪದೇಶ ಮಾಡಲಿಕ್ಕೆ ಯೋಗ್ಯರು.
ಒಂದು ವೇಳೆ ಅದು ನಿಮ್ಮಲ್ಲಿ ಆ ಗುಣ ಇರಲಿಲ್ಲಂದ್ರೆ ನೀವು ಉಪದೇಶ ಮಾಡಲಿಕ್ಕೆ ಯೋಗ್ಯರು ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಾನೇ ದಾರಿ ತಪ್ಪಿದರೆ ಇನ್ನೊಬ್ಬರಿಗೆ ಬೋಧಿಸುವ ನೈತಿಕತೆ ನನ್ನಲ್ಲಿ ಉಳಿದಿಲ್ಲ, ನಾನೇ ಕೆಟ್ಟ ಕೆಲಸ ಮಾಡಿದ್ರೆ ಇನ್ನೊಬ್ಬಗ ಕೆಟ್ಟ ಕೆಲಸ ಮಾಡಬೇಡಪ್ಪ ಅನ್ನೋಂಥ ನೈತಿಕತೆ ನನ್ನಲ್ಲಿ ಉಳಿಯೋದಿಲ್ಲ. ಅದನ್ನು ಮುಂದುವರ್ಷೇ ಹೇಳ್ತಾರೆ ಅವರು, ಲೋಕ ತನ್ನದೇ ವಿಚಿತ್ರಗಳನ್ನು ಪಾಲಿಸುವುದು. ಲೋಕದ ನೋಡ್ರಿ, ಲೋಕದಾಗ ಘಟನೆಗಳು ಘಟಿಸ್ತಿರ್ತವ, ಆ ಲೋಕದ ಘಟನೆಗಳು ಯಾರ ನಿಯಂತ್ರಣದಲ್ಲಿಯೂ ಇಲ್ಲ. ನಾವು ಡಿಸಿಷನ್ ತಗೊಳ್ತಿರ್ತೇವೆ, ಅಲ್ಲಿ ಆಗೋದೇ ಬೇರೆ ಆಗ್ತಿರ್ತದೆ. ಸಣ್ಣ ಪುಟ್ಟ ಒಂದು ಕಾರಣಕ್ಕಾಗಿ ಯುದ್ಧಗಳು ಶುರು, ಇವತ್ತು ನೋಡ್ತಾ ಇದ್ದೇವೆ ನಾವು, ಅದು ರಷ್ಯಾ ಮತ್ತು ಯುಕ್ರೇನ್ದ ಯುದ್ಧ ಆಗಿರ್ಬೋದು, ಇಸ್ರೇಲ್ ಮತ್ತು ಇದು ಹಮಾಸದ ಯುದ್ಧ ಆಗಿರ್ಬೋದು. ಪ್ರಾರಂಭದಲ್ಲಿ ಏನೋ, ಮತ್ತು ಯು ಎನ್ ಐ ಇದೆ, ಬಹಳಷ್ಟು ಬುದ್ಧಿವಂತ ರಾಷ್ಟ್ರಗಳಿವೆ, ಎಲ್ಲ ಇದ್ದುಕೊಂಡು ಕೂಡ ಇವತ್ತು ಆ ಯುದ್ಧ ನಿಯಂತ್ರಣದಲ್ಲಿ ಬರ್ತಾ ಇಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಲೋಕ ತನ್ನದೇ ವಿಚಿತ್ರಗಳನ್ನು, ಇವಕ್ಕೇನಿದೆ ಮನುಷ್ಯ ಒಂದು ಲಿಮಿಟ್ ತನಕ ಮನುಷ್ಯ ನಿಯಂತ್ರಣ ಇರ್ತದೆ, ಆ ಲಿಮಿಟ್ ಮೀರಿತಂದ್ರೆ ಅದು ಮನುಷ್ಯನ ಕೈಗೆ ಉಳಿಯಲಿಲ್ಲ. ಈಗ ಯುದ್ಧಗಳನ್ನು ಎಲ್ಲ ಅದು ನಿರ್ಣಯ ಏನಾಗ್ತಿದೆ, ಅದು ವೇಳೆಯ ಗರ್ಭದಲ್ಲಿ ಕಾಲದ ಗರ್ಭದಲ್ಲಿದೆ, ಅದರಿಂದ ಹೊರಗೆ ಏನು ಔಟ್ಪುಟ್ ಬರ್ತಿದೆ ಅನ್ನೋದು ಕಾಲಗರ್ಭದಲ್ಲಿ ಇದೆ, ಅದು ಮನುಷ್ಯನ ನಿಯಂತ್ರಣದಲ್ಲಿ ಈಗ ಉಳಿಯಲಿಲ್ಲ. ಅದಕ್ಕೆ ರಾಮ ಹೇಳ್ತಾನೆ, ಈ ಲೋಕ ಏನಿದೆ ತನ್ನದೇ ಆದಂತಹ ವಿಚಿತ್ರಗಳನ್ನು ಪಾಲಿಸುವುದು, ರಾಜನಂತೆ ಪ್ರಜೆಗಳು. ಹೇಗೆ ರಾಜ ಇರ್ತಾನ ಹಂಗೆ ಪ್ರಜೆಗಳು ನೋಡಿ. ಅದು ಸ್ವಾಮಿ ವಿವೇಕಾನಂದರು ಅದನ್ನ ಹೇಳ್ತಾರೆ, ದೇಶದ ಚಾರಿತ್ರ್ಯ ವ್ಯಕ್ತಿ ಚಾರಿತ್ರ್ಯವನ್ನು ಅವಲಂಬಿಸಿರ್ತದೆ. ದೇಶದಲ್ಲಿ ಇರುವಂಥ ವ್ಯಕ್ತಿಗಳು ಒಳ್ಳೆಯವರಾಗಿದ್ದರಂದ್ರೆ ದೇಶವು ಒಳ್ಳೆಯದಾಗಿರುತ್ತದೆ. ದೇಶದ ತುಂಬೆಲ್ಲ ಚಾರಿತ್ರ್ಯಹೀನ ಜನ ಇತ್ತಂದ್ರೆ, ಕ್ರಿಮಿನಲ್ ಮೈಂಡೆಡ್ ಜನ ಇತ್ತಂದ್ರೆ, ಆ ದೇಶ, ಆ ಸಮಾಜ, ಆ ಕುಟುಂಬ ಕೂಡ ಕ್ರಿಮಿನಲ್ ಆಗಿರ್ತದೆ. ಅದಕ್ಕೆ ಯಾವ ರೀತಿ ರಾಜ ಇರ್ತಾನೆ ಆ ರೀತಿ ಪ್ರಜೆಗಳು. ರಾಜ ವಿಶಾಲ ಹೃದಯದವ ಇದ್ದಂದ್ರೆ ಪ್ರಜೆಗಳು ವಿಶಾಲ ಹೃದಯದವರು ಇರ್ತಾರೆ. ರಾಜ ಒಬ್ಬ ಕೆಟ್ಟ ಗುಣದ ವ್ಯಕ್ತಿ ಇದ್ದಾರೆ, ಮೋಸಗಾರಿದ್ದಂದ್ರೆ ಪ್ರಜೆಗಳು ಕೂಡ ಮೋಸಗಾರ ಆಟಗಳನ್ನು ಆಡ್ತಿರ್ತಾರೆ. ಅದಕ್ಕೆ ಆಳೋರು ಹೇಗದಾರಲ್ಲ ಹಂಗೆ ಪ್ರಜೆಗಳು. ಇವತ್ತು ನಮ್ಮ ದೇಶದ ಅದೇ ಆಗಿದೆ, ಆಳೋರು ಭ್ರಷ್ಟ, ಆಳಿಸ್ಕೊಳ್ಳೋರು ಭ್ರಷ್ಟ. ಇವರು ದುಡ್ಡು ತೊಗೊಂಡು ಹೋಟ್ ಹಾಕ್ತಾರೆ, ಆಮಿಷಗಳಿಗೆ ಬಲಿಯಾಗಿ ಹೋಟ್ ಹಾಕ್ತಾರೆ. ಇವರು ಹೋಟ್ಗಳನ್ನು ತೊಗೊಂಡು ಅವರು ಬೊಕ್ಕಸ್ಸಿಗೆ ಬೊಕ್ಕಸ್ಸನ್ನು ಲೂಟ್ ಮಾಡ್ಕೊಳ್ತಾ ಕೂತ್ಬಿಡ್ತಾರೆ. ಅವರು ತಮ್ಮ ಬಯಕೆಗಳನ್ನು ಇರಿಸ್ಕೊಳ್ತಾ ತಮ್ಮ ಸ್ವಲಾಭಗಳನ್ನು ಪಡ್ಕೊಳ್ತಾ ಅಲ್ಲಿ ಕೂತ್ಬಿಡ್ತಾರೆ. ಅದಕ್ಕೆ ರಾಜ ಹೆಂಗಿರ್ತಾನೆ ಹಂಗೆ ಪ್ರಜೆಗಳಿರ್ತಾರೆ. ಅದಕ್ಕೆ ಪ್ರಜೆಗಳು ಒಳ್ಳೆಯವರಾಗಿ ಒಳ್ಳೆ ಮನುಷ್ಯನ ರಾಜ ಅಂತ ಕಳಿಸಿರಂದ್ರೆ ಅಲ್ಲಿ ನಿಮಗೇನಾಗ್ತಿದೆ, ಒಳ್ಳೆಯ ರಾಜನೂ ಸಿಗ್ತಾನೆ, ಆ ಒಳ್ಳೆಯ ರಾಜನಿಂದ ಒಳ್ಳೆ ಪ್ರಜೆಗಳು ಇರ್ತಾರೆ. ಇದೇ ರೀತಿಯಾಗಿ ರಾಮ ಜಾಬಾಲಿಗೆ ಯಾವ